అనన్యచేతాః సతతం యో మాం స్మరతి నిత్యశః తస్యాహం సులభః పార్థ నిత్యయుక్తస్య యోగినః. శ్లోక నంబర్ 14 8వ అధ్యాయం. ಯಾರು ಅನನ್ಯ ಚೇತಸ ಅಂದರೆ ಬೇರೆ ಯಾವ ಮನಸ್ಸು ಬೇರೆ ಯಾವುದು ಕಡೆ ಹೋಗದೆ ನನ್ನನ್ನು ನಿತ್ಯವೂ ಸ್ಮರಿಸ್ತಾನೋ ಅವನೇ ನಾನು ಸುಲಭವಾಗಿ ಸಿಗ್ತೇನೆ ಅರ್ಥ. ಆ ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭ ಪಾರ್ಥ ಅಂತ. ಸೊ ಇದೊಂದು ಆಶ್ವಾಸನೆ, ಪ್ರಾಮಿಸ್. ಏನು ಪ್ರಾಮಿಸು? ಸತತವಾಗಿ ಭಗವಂತನ ಚಿಂತನೆ ಮಾಡಿದರೆ, ಸತತವಾಗಿ ಭಗವಂತನ ಧ್ಯಾನ ಮಾಡಿದರೆ ಭಗವಂತ ನಿಮಗೆ ಸುಲಭವಾಗಿ ಸಿಗ್ತಾನೆ ಅಂತ. ಅವ ಭಗವಂತ ಸಿಗೋದು ಕಷ್ಟ. ಹಾಂ, ಅದಕ್ಕೆ ಏನೇನು ಮಾಡಬೇಕು? ಹಿಮಾಲಯಕ್ಕೆ ಹೋಗಬೇಕು, ಇನ್ನೇನು ಮಾಡಬೇಕು, ಮನೆ ಬಿಡಬೇಕು, ಸಂಸಾರ ಬಿಡಬೇಕು, ಏನು ಹೇಳಿಲ್ಲ ಭಗವಂತ. ಸದಾಕಾಲ ನನ್ನನ್ನೇ ಸ್ಮರಿಸು, ನನ್ನನ್ನು ಸ್ಮರಿಸಿ ಜೀವನ ಮಾಡು. ಅಂಥ ಯೋಗಿಗೆ ನಾನು ಸುಲಭವಾಗಿ ಸಿಗ್ತೇನೆ, ಕಷ್ಟನೂ ಇಲ್ಲ ಅಲ್ಲಿ. ಸುಲಭನೋ ಹರಿ ಸುಲಭನೋ, ಕಷ್ಟ ಇಲ್ಲ. ಆದರೆ ಮನಸ್ಸು ಅನನ್ಯ ಆಗಿರಬೇಕು. ಅನನ್ಯ ಅಂದರೆ ಅನ್ಯ ಅಂದರೆ ಬೇರೆ, ಬೇರೆ ಎಲ್ಲ ಕಡೆ ಹೋಗಬಾರದು. ಮನಸ್ಸು ಭಗವಂತನ ಚಿಂತನೆ ಮಾಡ್ತಿರುವಾಗ ಭಗವಂತನಲ್ಲಿ ಇರಬೇಕು, ಬೇರೆ ಕಡೆ ಹೋಗಬಾರ್ದು. 24 ಕಡೆ ಹೋಗೋ ಮನುಷ್ಯ ಅಲ್ಲ ಅದು. ಮನಸ್ಸು ಅನನ್ಯ, ಫೋಕಸ್ಡ್, ಏಕಾಗ್ರ ಮನಸ್ಸು. ಸುಲಭನೋ ಹರಿ ಸುಲಭನೋ, ಇದು ಸುಲಭನಾದ ಪ್ರಶ್ನೆ. ಅನನ್ಯವಾಗಿ ಚಿಂತನೆ ಮಾಡೋದು ಸುಲಭನಾದ ಪ್ರಶ್ನೆ. ಅದು ಸುಲಭ ಯಾವಾಗ? ನಮಗೆ ಭಗವಂತ ಮಾತ್ರ ಶಾಶ್ವತ, ಭಗವಂತ ಮಾತ್ರ ಶಾಂತಿ ಸ್ವರೂಪ, ಭಗವಂತನೇ ಪ್ರೇಮ ಸ್ವರೂಪ, ಉಳಿದವೆಲ್ಲ ಕ್ಷುಲ್ಲಕ ಅಂತ ಜ್ಞಾನ ಬಂದಾಗ ನಮ್ಮ ಮನಸ್ಸಿನ ಸ್ವಭಾವ ಎಂದರೆ ಯಾವ ರುಚಿ ಇದೆ ಅದ ಕಡೆ ಬರುತ್ತದೆ, ಯಾವ್ದು ರುಚಿಯಾಗಿರುತ್ತೋ ಅದು ಕಡೆ ಬರುತ್ತದೆ. ಅತ್ಯಂತ ಶ್ರೇಷ್ಠವಾದ್ದು, ಅತ್ಯಂತ ರುಚಿಕರವಾದ್ದು, ಅತ್ಯಂತ ಪವಿತ್ರವಾದದ್ದು ಭಗವಂತನ ಸ್ಮರಣೆ. ಇದು ಗೊತ್ತಾದಾಗ ಮನಸ್ಸು ಗಟ್ಟಿಯಾಗಿ ಕುತ್ಕೊಳ್ತಾರೆ. ಅದು ಗೊತ್ತಾಗುವವರೆಗೆ ಮನಸ್ಸು ಅಲ್ಲೆಲ್ಲೆಲ್ಲೆಲ್ಲಿ ಓಡ್ತದೆ, ಎಲ್ಲ ಕಡೆ ಓಡ್ತದೆ. ನಿಮ್ಮ ಮನಸ್ಸು ಯಾವಾಗ ಅನನ್ಯವಾಗಿ ಭಗವಂತನಲ್ಲಿ ಕೂತ್ಕೊಂಡು ಬಿಡ್ತೀವೋ ಗಟ್ಟಿಯಾಗಿ, ಆಗ ಭಗವಂತ ನಿಮಗೆ ಬಹಳ ಸುಲಭ. ಅದಕ್ಕೆ ಹೇಳಿದರು ಸುಲಭನೋ ಹರಿ ಸುಲಭನೋ ಅಂತ.